ಅಜ್ಜಿ ಜಾನೂರಿಗೆ ಹೊಸ ಡಾಕ್ಟರ್ ಬಂದಾರಂತ ಹೋಗಿ ಬಂದ್ರ ಬೇಗ ರೆಡಿ ಆಗ್ರಿ. ಡಾಕ್ಟರ್ ಹತ್ರ ಬೇಡಾರಿ, ಇಲ್ಲೇ ಬಂಡ್ವಾರದಾಗ ಮಾತ್ರಿಕ ಅದ ಅಂತ ಹೋಗಿ ಬರೋಣ. ಅಲ್ಲ ರಾಜ, ಈ ವಿಜ್ಞಾನ ಯುಗದಲ್ಲಿ ಮಧ್ಯ ನೀನು ಹಿಂದಿನ ಸಂಪ್ರದಾಯದಂತೆ ನಡೆದುಕೊಳ್ಳುತ್ತೀಯಲ್ಲ, ಡಾಕ್ಟರ್ ಹತ್ರ ಹೋಗಿ ಬಂದ್ರ ಆಯ್ತು, ಬೇಗ ರೆಡಿ ಆಗ್. ಇಲ್ಲ ರೀ ಡಾಕ್ಟರ್ ಹೋಗೋದಾಗ ಡಾಕ್ಟರ್ ಹತ್ತಿ ಮಜ್ಜ ಹಚ್ಚಿ ಅಲ್ಲೇ ಹೋಗಿ ಆರಾಮಾಗ್ಯಾರ. ಆ ಕಾಲನ ಬೇರೆ, ಈ ಕಾಲನ ಬೇರೆ, ಈ ರೀತಿ ಅರ್ಥ ಮಾಡಿಕೊಳ್ಳೋರ್ನು ಬಹಳ ಕಷ್ಟ. ಏನ್ ಅರ್ಥ ಮಾಡ್ಕೊಳ್ಳೋದು? ಪಕ್ಕದ ಮನೆ ಇಂಜಿನಿಯರ್ ಇಲ್ವಾ, ಸಾಲದ ಆಸ್ಪತ್ರೆಗೆ ಹೋಗಿ ಸಾಲದ ಸಲುವಾಗಿ ದುಡಿಯಾಕತ್ತಾಳ, ಕೊನೆಗೆ ಆರಾಮಾಗಿದ್ದು ಮಾಂತ್ರಿಕನ ಹತ್ತಿರ. ಆಯ್ತು ಬಿಡು ರಾಜ, ನೀ ಹೇಳ್ದಂಗ ಆಗ್ಲಿ, ಡಾಕ್ಟರ್ ಅಂತ ಹೇಳಿದೆ, ಮಾಂತ್ರಿಕನ ಹತ್ತಿರ ಹೋಗೋಣ. ಓಂ ಭೀಮ್ ಭಟ್ ಸ್ವಾಹ, ಓಂ ಭೀಮ್ ಭಟ್ ಸ್ವಾಹ. ಒಂದಿನ ಹಿಂದಕ್ ಮಾಡ್ತೀನಿ, ಹಿಂದಿನ ಮುಂದಕ್ ಮಾಡ್ತೀನಿ, ಏನ್ ಮಾಡ್ಬೇಕು ಕಣ್ಣೆ? ಸ್ವಾಮಿಗಳ್ರಿ, ನನ್ನ ಮಗಳಿಗೆ ಏನೋ ಆಗಿದೆ ನೋಡ್ರಿ, ರಾತ್ರಿ ಎಲ್ಲ ಗಂಡ ಗಂಡ ಅನ್ಕೊಂಡು ಇರತ್ತಾಳ. ಆಕಿ ಗಂಡ ಏನಾರ ಹಿಂದಿನ ಬಿಟ್ಟ ಮುಂದಕ್ಕೆ ಬರ್ತಾಳ. ಮೂರ್ ದಿನ ಆಯ್ತು, ಊಟ ಇಲ್ಲ, ನಿದ್ದೆ ಇಲ್ಲ, ಏನಾಗಿದೆ ನೋಡ್ರಿ? ಸ್ವಾಮೀಜಿ, ಇವಾಗ ಗಂಡ ಮುಂದಕ್ ಬಂದ್ರೆ ಹಿಂದಕ್ ಉಳಿತಾನಂತೆ. ಏನಿಲ್ಲ ಸ್ವಾಮೀಜಿ, ಇದು ಸಣ್ಣ ದೇವ ಅಲ್ಲ, ದೊಡ್ಡ ತೆಲುಗು ದೇವ. ಕಲ 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 ಕ ನಾನು ರಾ ನಾನು ಏನ್ ಮಾತಾಡ್ತವ್ರ ಏ ಪೂಜಾರಿ, ಲಕಲ ಕಲಕ ಸ್ವಾಮಿ ನಿನ್ನ ಕಲ್ಯಾಣವ್ವ. ಇದಕ್ಕೂ ಮುಂಚೆ ಎಲ್ಲಾದ್ರೂ ಹೋಗಿದ್ರ? ನಾವು ದುಡಿಯಕ್ಕಂತ ಬಳ್ಳಾರಿ ಹತ್ತಿರ ಗುತ್ತಿ ಬಳ್ಳಾರಿಗೆ ಹೋಗಿದ್ವಿ. ನಾವು ಇರೋ ಜಾಗದಲ್ಲಿ ಒಂದು ದೊಡ್ಡ ಹಳ್ಳ ಹರಿಯುತ್ತಿತ್ತು. ಅಲ್ಲಲ್ಲ, ಅಲ್ಲೇ ಇರೋದು ಒಂದು ದೊಡ್ಡ ಸಮಸ್ಯೆ. ಏನಾಗೈತಿ ಸ್ವಾಮೀಜಿ? ಆಂಧ್ರದಿಂದ ತೇಳಿಕೊಂಡ ಬಂದು ಒಂದು ದೊಡ್ಡ ದೇವ ಐತಿ, ಅದು ಅವಳ ಮನೆಯಾಗ ಒಪ್ಪಿಕೊಂಡು ಬಿಟ್ಟೈತಿ. ಇದನ್ನ ಬಿಡಿಸ್ಬೇಕಾದ್ರೆ ಬಹಳ ಖರ್ಚು ಆಗ್ತೈತಿ. ಎಷ್ಟರ ಖರ್ಚಾಗಲಿ ಸ್ವಾಮೀಜಿ, ಆರಾಮಾದ್ರೆ ಸಾಕು. ಆಯ್ತು ಕಲ್ಯಾಣವ್ವ, ನಾವು ಮಾಡ್ತೀವಿ, ಇದಕ್ಕೆ ಕೊಡು ಸ್ವಾಮೀಜಿ 2000. ಭಸ್ಮ ಕೊಡು, ನಿಮ್ಮ ಹೆಣ್ಣು ಕೊಡು. ಯಾರು ನೀನು ಹೇಳು, ಇಲ್ಲ ಅಂದ್ರೆ ಬೈರೋಣ ಬೆತ್ತ ತೆಗಿತೀನಿ. ಕೊಡ ಮಂಜು ಬೆತ್ತನ. ಏ ಕೆಬ್ಬನ್ ರಾಡ್ ಆಯ್ತು. ನಾನು ಕಪ್ಸಿ ಒಲಿ, ನಿನಗೇನು ಕಾವಲಿ? ಪೂಜಾರಿ ನೀಕೂ ಏನು ಕಾವಲಿ? ಅದೆಲ್ಲ ಬಿಟ್ಟು ನಿನ್ನ ಹೆಸರು ಹೇಳು. ನಾನು ರಾ, ನಾನು ನಿಜವೇ ವೇಸ್ತು ನಾರ ಚಪ್ಪುರ ಚಪ್ಪು. ನಿನ್ನ ಚಿಪ್ಪು ಗಿಪ್ಪು ಎಲ್ಲ ಬಿಟ್ಟು ಮೊದಲು ಹೆಸರು ಹೇಳು. ನಾನು ರಾ, ನಾನು ನೀಕು ಬೇಕು. ಏ ಸ್ವಾಮಿ, ನಿನ್ನ ನುಂಗಿ ಬಿಡುತ್ತೇನೆ. ನಾನೇನು ಮಾಡಿದೆ ನಿನಗೆ? ಕನ್ನಡ ಎಲ್ಲಿ, ತೆಲುಗು ಪೂಜಾರಿ ತೆಲುಗಲ್ಲಿ, ಕನ್ನಡ ಪೂಜಾರಿ ಎಲ್ಲಿ? ಎತ್ತಿಂದೆತ್ತು ಸಂಬಂಧ ಒಯ್ಯ ಕೊಳಚಿ ಒಲಿ. ಓಂ ಭೀಮ್ ಭಟ್ ಸ್ವಾಹ, ಓಂ ಭೀಮ್ ಭಟ್ ಸ್ವಾಹ. ಆಯ್ತು ಸ್ವಾಮೀಜಿ, ಕರ್ಕೊಂಡು ಹೋಗಿ ಬನ್ನಿ. ಸ್ವಾಮೀಜಿ, ನಾನ್ ರೀ ಕಲ್ಲವ್ವ, ನಾನ್ ರೀ ಎರಡು ಹಳ್ಳಿಗಳಿಂದ ಬಂದಿದ್ದೀನಿ. ಒಳ್ಳೆ ಕಲ್ಲವ್ವ ಕುಂತ್ಕೊಳ್ಳಿ. ಏನ್ ಕಲ್ಲವ್ವ, ಏನ್ ಸಮಾಚಾರ? ಬಹಳ ದಿನದಿಂದ ನಿನ್ನ ಮೇಲೆ ಕಷ್ಟ ಇದೆ ಅಂತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅದನ್ನು ಊಟ ಇಲ್ಲ. ಏನ್ ಕಲ್ಲವ್ವ, ಏನ್ ಸಮಸ್ಯೆ? ಅಸ್ತಿಯಾಗ ನರಬಲಿ ಕೇಳಕತ್ತೈತಿ, ಹೌದೋ ಅಲ್ಲೋ? ಸ್ವಾಮಿ, ಇವಳ ಕನಸಿನ್ಯಾಗ ಬರೀ ಲಕ್ಷ್ಮೀನ ಬರ್ತಾ, ದೊಡ್ಡ ಒಂದು ಅಂಡೆ ಅವ ಬಂಗಾರದ ನಾಣ್ಯಗಳೇ. ಸ್ವಾಮಿ, ಮನ್ಯಾಗ ಬಂದು ಕೂಗಾಕತ್ತೈತಿ, ಬಾ ಬಾ ಬಾ, ನರಬಲಿ ಕೊಡ್ತಿರಲ್ಲ ಕೇಳಕತ್ತೈತಿ. ಓಂ ಭೀಮ್ ಭಟ್ ಸ್ವಾಹ, ಓಂ ಭೀಮ್ ಭಟ್ ಸ್ವಾಹಬಾರದು. ಮಾತು ಕೊಡ್ತೀನಿ ಅಂದ್ರೆ ಮಾತ್ರ ಸಾಹಸಕ್ಕೆ ಕೈ ಇಡ್ತೀನಿ. ಈ ಸಾಹಸಕ್ಕೆ ಬಹಳ ದೊಡ್ಡ ಖರ್ಚಾಗ್ತೈತಿ. ಸ್ವಾಮಿ, ಇದಕ್ಕ ಪರಿಹಾರ ಐತೇನ? ಪರಿಹಾರ ಮಾಡ್ತೀನಿ ಕಲ್ಲವ್ವ, ನಿನ್ನ ಮಗಳು ಹುಣ್ಣಿಮೆ ದಿನ ಹುಟ್ಟಾಳ, ಅದರಿಂದ ನರಬಲಿ ಕೇಳಕತ್ತೈತಿ.
ಇಲ್ಲಾಂದ್ರೆ ಒಂಬತ್ತು ದಿನಕ್ಕೆ ಕಲ್ಲವ ರಕ್ತ ಕಾಯಿಸಲ್ಲ. ಇದಕ್ಕೆ ಪರಿಹಾರ ನಿನ್ನ ಕೈಯಿಂದ ಆಗ್ತೈತೆ ಸ್ವಾಮಿ. ಆಗುತ್ತೆ. ಈ ಸಾಹಸಕ್ಕೆ ಕೈ ಇಡಬೇಕಂದ್ರೆ 5 ಲಕ್ಷ ಕೊಡಬೇಕು. 5 ಲಕ್ಷ ಕೊಟ್ರೆ ಪರಿಹಾರ ಮಾಡ್ತೀನಿ. ಆಯ್ತು ಸ್ವಾಮಿ, ನನ್ನ ಮಗಳನ್ನು ಉಳಿಸಿ. ಆಯ್ತು ಆಯ್ತು ಕಲ್ಲವ, ಹೋಗಿ ಬನ್ನಿ. ನರ ನಿನ್ನ ಮಗಳ ನರ ಬಲಿ ಕೊಟ್ರೆ ಬರೋ ನಿದೆಯಲ್ಲ, ನೀನೇ ರಾಜ, ನೀನೇ ಕಿಂಗ್. ಮಾಂತ್ರಿಕ ಶಕ್ತಿ ಬಗ್ಗೆ ನಿನಗೇನು ಗೊತ್ತಲ್ಲ. ನಾನು ಇವತ್ತು ಸತ್ತ ಮಗಳನ್ನ ಉಳಿಬೇಕಿನ ಬದುಕಿಸುತ್ತೀನಿ. ಆಯ್ತು ಬಿಡ್ರಿ ಸ್ವಾಮೀಜಿ, ನೀವ್ ಹೇಳ್ದಂಗ ಆಗ್ಲಿ. ಕಲ್ಲವ್ವ, ನಾನು ಹೇಳಿದ ಜಾಗಕ್ಕೆ ಮತ್ತು 5 ಲಕ್ಷ ತೆಗೆದುಕೊಂಡು ಬನ್ನಿ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಕುಂತ್ಕೊಳ್ಳಿ. ಆರಾಮದೀರಿ ಸ್ವಾಮೀಜಿ? ಆರಾಮದು ಬರ್ರಿ. ಬಹಳ ದಿನದಿಂದ ಆರಾಮವಿಲ್ಲ ಸ್ವಾಮಿ, ಏನಾಗಿದೆ ಅಂತ ನೋಡ್ರಿ. ಉಂಡಿದ್ದು ಮೈಗೆ ಹಚ್ಚಿಲ್ದಂಗ ಆಗ. ಬಸ್ ಮಕ್ಕಳು, ನಿಂಬೆ ಹಣ್ಣು ಕೊಡು. ನಿಮ್ಮ ಸಂಬಂಧಿಕರು ಮಾಟ ಮಾಡ್ಯಾರ, ಮಾಟ ಮಾಡಿ ಹೊಟ್ಟೆ ಒಳಗೆ ಹಾಕ್ಯಾರ. ಈ ತಾಯ್ತ ಹಣ್ಣು ತಗೊಳ್ಳಿ, ಕೈಯಲ್ಲಿ ಕಟ್ಕೊಳ್ಳಿ. ಈ ಪ್ರಸಾದವನ್ನು ತಗೊಳ್ಳಿ, ಊಟದಲ್ಲಿ ತಿನ್ನಿ. ಊಟ ಆದ ನಂತರ ವಾಂತಿ ಆಗುತ್ತೆ, ಎಲ್ಲ ಪರಿಹಾರ ಆಗುತ್ತೆ. ಹೋಗಿ ಬನ್ನಿ. ಆರಾಮಿದ್ದೀರಿ ಸ್ವಾಮೀಜಿ? ಆರಾಮದೂರಿ, ಕುಣ್ರಿ. ಯಾಕೋ ನರಬಲಿಯನ್ನ ಮಧ್ಯಕ್ಕೆ ಕುಣಿಸಿ, ಕಣ್ಣು ಮುಚ್ಚಿ ತಲೆ ಬಾಗಿಸಿ. ಓಂ ಭೀಮ್ ಭಟ್ ಸ್ವಾಹ. ಓಂ ಭೀಮ್ ಭಟ್ ಸ್ವಾಹ. ಏ ಪೂಜಾರಿ, ನಿಂಗರ ಸೀತಿತಿಲ್ ಸಣ್ಣ ಮಗಳನ್ನ ಬಲಿ ತೋರಾಕತ್ತಿ. ಏ ಮಲ್ಲವ್ವ, ನಿಂಗರ ಸೀತಿತಿಲ್ ಸಣ್ಣ ಮಗಳನ್ನ ಬಲಿ ತೋರಾಕತ್ತಿ. ನಾಯೇನ್ ಅವ್ರು ಬಂದಿಲ್ಲವ್ವ, ಅವ್ರ ಬಂದ ಕಷ್ಟ ಪರಿಹಾರ ಮಾಡಂದಾರ. ಏ ಪೂಜಾರಿ, ನಿನ್ನ ವಿಳಾಸ ಹೇಳು. ಚಿಕ್ಕ ಕೋಚಿ. ಏ ಪೂಜಾರಿ, ಸಣ್ಣ ಮಗಳ ಬಲಿ ತೋರಾಕತ್ತಿ ಅಲ್ಲ, ಏ ನಿಮ್ಗೂ ಗೊತ್ತಾಗುದಿಲ್ಲ. ಕಲ್ಲವ ಮಲ್ಲವ ಕಲ್ಲವಾಗ ಆರಾಮ ಆಗೈತಂತ ಬಂದೀವಿ. ಬಾಳ ನಿಧಿ ಸಿಕ್ತೈತಂತ ಬಂದೀವಿ. ಮೂಢನಂಬಿಕೆ ಅಲ್ಲ, ನಂಬ್ತೀರಲ್ಲ. ಅಲ್ಲಾಗಿ ನಿಧಿ ಈಗ ನಿಮ್ಗೆ ಇಬ್ಬರಿಗೆ ಸಿಗ್ತೈತೇನ? ಏನಾದ್ರೆ ಕರೆ ಎದ್ದೇನು? ಜೈಲಿನಿಂದ ತಪ್ಪಿಸಿಕೊಂಡು ಏನ್ ಆಟ ಶುರು ಮಾಡಿದ್ದೀಯಾ? ಏ ಬಾಯ್ಲಿ, ನಿಂಗೆ 25 ಲಕ್ಷ ಕೊಡ್ತೀನಿ, ಬಿಟ್ಟು ಬಿಡು. ನನಗೆ ಲಂಚ ಕೊಡ್ತೀಯ ಬಾ, ನಿನ್ಗೆ ಬಾಂಬೆ ಕಟ್ ಹಾಕಿ ಹೊಡೆದ್ ಬಿಡ್ತೀನಿ. 50 ಲಕ್ಷ ಕೊಡ್ತೀನಿ, ಬಿಟ್ಟು ಬಿಡು. ಬರ್ಲೇ ಬಾ, ನೀವು ಬರ್ರಿ. ಪ್ರಸ್ತುತ ಸಮಾಜದಲ್ಲಿ ಯಾವ ರೀತಿಯಾಗಿ ಸ್ವಾಮಿಗಳು ವೇಷವನ್ನು ಧರಿಸಿಕೊಂಡು ಜನರನ್ನ ಮೋಸಗೊಳಿಸ್ತಾರೆ ಅನ್ನುವಂಥದ್ದನ್ನ